हाय फ्रेंड्स एल्लरिगू नमस्कार। जूनियर स्टेशन अटेंडेंट आमेले जूनियर पावर मैन ಹುದ್ದೆಗಳಿಗೆ ಸಂಬಂಧಿಸಿದಂಗ ಈಗಾಗಲೇ नोटिफिकेशन ಹೊರಡಿಸಿರುವಂತದ್ದು ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ। नोटिफिकेशन ಗೆ ಸಂಬಂಧಿಸಿದಂಗ ಸಂಪೂರ್ಣ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋ ಮೇಲೆ ನೋಡ್ರಿ ಸ್ನೇಹಿತರೆ। KPTCL ಆಗಿರಬಹುದು ಅಥವಾ ಈ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಹುದ್ದೆಗಳ ಖಾಲಿ ಇರುವಂತದ್ದು, ನಿಮ್ಮದ ಕ್ಯಾಟಗರಿಗೆ ಎಲ್ಲಿ ಹುದ್ದೆಗಳ ಹೆಚ್ಚಿಗೆ ಮೀಸಲಾದಾವ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಅಂದ್ರೆ ಹುದ್ದೆಗಳ ವರ್ಗೀಕರಣಕ್ಕೆ ಸಂಬಂಧಿಸಿದಂಗ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ। ಹುದ್ದೆಗಳ ವರ್ಗೀಕರಣವನ್ನ ನೋಡದೇನೆ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ। ನಿಮ್ಮದ ಕ್ಯಾಟಗರಿಗೆ KPTCL ನಲ್ಲಿ ಹುದ್ದೆಗಳ ಹೆಚ್ಚಿಗೆ ಖಾಲಿ ಆದಾವೋ ಅಥವಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಹುದ್ದೆಗಳ ಹೆಚ್ಚಿಗೆ ಮೀಸಲಾದಾವೋ, ಆ ವಿದ್ಯುತ್ ಸರಬರಾಜು ಕಂಪನಿಯೊಳಗನೆ ಯಾವ ಕಂಪನಿಯೊಳಗ ನಿಮ್ಮದ ಕ್ಯಾಟಗರಿಗೆ ಹೆಚ್ಚಿಗೆ ಹುದ್ದೆಗಳ ಮೀಸಲಿರುವಂತದ್ದು ಅಂತ ಮೊದಲು ನೋಡ್ಕೊಳ್ಳಿ। ನೋಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ। ओके री ये वीडियो दोलगा नान हैदराबाद अथवा नान HK रीजन अभ्यर्थिगळ याव रीति अर्जियन्न सल्लिसबेकु अंत अन्नोदक्के संबंधिसिदंग माहिति मात्र इरुवंतद्द स्नेहितरे। हैदराबाद कर्नाटकद अभ्यर्थिगळ ई विडियो नोडिद्रे निमगे यूज इल्ल। HK रीजन गे अंताने सेपरेट विडियो आद स्नेहितरे, आ विडियो ओम्मे नोड्रि। ओके री अप्लिकेशन हाकक्के स्टार्ट माडोदक्किंत मुंचे मोबाइल नोळगे निम्मद फोटो मत्तु सिग्नेचर अन्न नीटागि फोटो तक्कोळ्ळि स्नेहितरे। ओके री ई फोटो मत्तु सिग्नेचर साइज 100 KB ಒಳಗಡೆನೇ ಇರಬೇಕು ಸ್ನೇಹಿತರೆ। ಆ ರೀತಿ ರೀಸೈಜ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ। ಫೋಟೋ ಮತ್ತು ಸಿಗ್ನೇಚರ್ ಕರೆಕ್ಟ್ ಆಗಿ ಸೆಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ। ಈ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಯಾವ ರೀತಿ ರೀಸೈಜ್ ಮಾಡಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ। ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ। ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋ ಒಮ್ಮೆ ನೋಡ್ರಿ ಸ್ನೇಹಿತರೆ। आ वीडियो नोडिद्रे अंतंद्रे निमगे फोटो मत्तु सिग्नेचर याव रीति रिसैज माडबेकु अंत गोत्तागुत्तदे। ओके री नेक्स्ट इन्न ओंदु माहिति एनंद्रे इल्लि जूनियर स्टेशन अटेंडेंट आमेले जूनियर पवर मैन एरडु रीतिय हुद्देगळु इरुवंतद्दु। ई एरडु रीतिय हुद्देगळिगे ओंदे अर्जियन्न सल्लिसबेकु री, ओंदे अर्जियन्न सल्लिसबेकु। ओके री ओंदे अर्जियन्न सल्लिसबेकु। एरडु ಹುದ್ದೆಗಳಿಗೆ ಒಂದೇ ಅರ್ಜಿಯ ಮೂಲಕ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ತಿಳಿಸ್ತೀನಿ, ಮುಂದೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ। ಅದರ ಪ್ರಕಾರ ನೀವು ಅರ್ಜಿಯನ್ನ ಸಲ್ಲಿಸ್ರಿ। ಅದೇ ರೀತಿ ಸ್ಟೆಪ್ 4 ಸ್ಟೆಪ್ ಗಳಲ್ಲಿ ಅಪ್ಲಿಕೇಶನ್ ಅನ್ನು ತುಂಬಬೇಕಾಗುತ್ತದೆ। ಸ್ಟೆಪ್ 1 ಕಂಪ್ಲೀಟ್ ಆದ ತಕ್ಷಣ ನಿಮಗೆ 2 ಅಪ್ಲಿಕೇಶನ್ ಐಡಿ ಗಳು ಜನರೇಟ್ ಆಗ್ತಾವೆ। 2 ಅಪ್ಲಿಕೇಶನ್ ಐಡಿ ಗೆ ಸ್ಟೆಪ್ 3 ರೊಳಗೆ ಎರಡಕ್ಕೂ ಏನಪ್ಪಾ ಅಂತಂದ್ರೆ ಸೆಪರೇಟ್ ಈ ಸೈನ್ ಮಾಡ್ಕೊಳ್ಳಬೇಕು ಸ್ನೇಹಿತರೆ। ಮುಂದೆ ಈ ಸೈನ್ ಬಂದಾಗ ಇದಕ್ಕೆ ಸಂಬಂಧಿಸಿದಂಗೆ ಮಾಹಿತಿಯನ್ನ ಕೊಡ್ತೀನಿ ನಿಮಗೆ। ಓಕೆ ರೀ इल्ली तनक क्लियर आयितु अंत अनकोळ्ळुत्तीनि। नेक्स्ट जूनियर पवर मैन हुद्दे स्नेहितरे। जूनियर पवर मैन नोड्रि स्नेहितरे, KPTCL दोळगूनु हुद्देगळु खाली अदाव। आमेले विद्युत सरबराजु कंपनिगळल्लियू कूड जूनियर पवर मैन हुद्देगळु खाली अदाव। ई एरडरೊಳಗೆ ಯಾವುದಾದರೂ ಒಂದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು। KPTCL ನಲ್ಲಿ ಖಾಲಿ ಇರುವ ಜೂನಿಯರ್ ಪವರ್ ಮ್ಯಾನ್ ಗಾದರೂ ಅರ್ಜಿ ಸಲ್ಲಿಸಬಹುದು ಅಥವಾ ಈ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಖಾಲಿ ಇರುವ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗಾದರೂ ಅರ್ಜಿ ಸಲ್ಲಿಸಬಹುದು। ಎರಡರದಾಗ ಯಾವುದಾದರೂ ಒಂದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕ್ರಿ। ಹಾಗಾಗಿ ಹುದ್ದೆಗಳ ವರ್ಗೀಕರಣವನ್ನೊಮ್ಮೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ। ಇನ್ ಕೇಸ್ ನೀವು ಈ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಖಾಲಿ ಇರುವ ಈ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿರಿ ಅಂತ ತಿಳ್ಕೊಳ್ಳಿ। ಈ ವಿದ್ಯುತ್ ಸರಬರಾಜು ಕಂಪನಿಯೊಳಗ HESCOM ನು ಅದ, BESCOM ನು ಅದ, SESCOM ಅದ, ಆಮೇಲೆ JESCOM ಅದ। ಇವಿಷ್ಟೇನಪ್ಪ ಅಂದ್ರೆ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು। ಇವಿಷ್ಟರಲ್ಲಿ ಯಾವುದಾದರೂ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕ್ರಿ। ಈ 4 ವಿದ್ಯುತ್ ಸರಬರಾಜು ಕಂಪನಿಯೊಳಗೆ ಅರ್ಜಿ ಸಲ್ಲಿಸಕ ಬರಂಗಿಲ್ಲ। ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅನ್ನು ಒಮ್ಮೆ ಗಮನಿಸ್ರಿ। ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳ ಇಲ್ಲಿ 6 ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಾರೆ। ಈ 6 ಅಫಿಷಿಯಲ್ ವೆಬ್ಸೈಟ್ ನಾಗ ಯಾವುದಾದರೂ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು। ನೀವು KPTCL ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ, ನಾನು KPTCL ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು, ಆ ರೀತಿ ಇಲ್ಲ। KPTCL ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಕೂಡ ಈ 6 ಅಫಿಷಿಯಲ್ ವೆಬ್ಸೈಟ್ ಯಾವುದಾದರೂ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ। ಓಕೆ ರೀ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ। ನಿಮ್ಮದು ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳ್ರಿ। ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ HESCOM ಅಂತ ಟೈಪ್ ಮಾಡಿ ಸ್ನೇಹಿತರೆ। HESCOM ಅಂತ ಟೈಪ್ ಮಾಡ್ರಿ। HESCOM ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ। hescomkarnataka.gov ಅಂತ ಲಿಂಕ್ ಕಾಣ್ತಿರ್ತಕ್ಕಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ। ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ HESCOM ದ ಅಫಿಷಿಯಲ್ ಪೇಜ್ ಓಪನ್ ಆಗ್ತದ। ರೀಡ್ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಿರ್ತದ, ಅದರ ಮೇಲೆ ಕ್ಲಿಕ್ ಮಾಡ್ರಿ। ಕ್ಲಿಕ್ ಹಿಯರ್ ಟು ಅಪ್ಲೈ फॉर द पोस्ट ऑफ जूनियर स्टेशन अटेंडेंट जूनियर पावर लिंक मेले क्लिक माड्री अंदर फर्स्ट लिंक मेले क्लिक माड्री ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಅಪ್ಲಿಕೇಶನ್ ಅನ್ನು ನೀವು 4 ಹಂತಗಳಲ್ಲಿ ತುಂಬಬೇಕು. ಹಂತ 1 ರಲ್ಲಿ ಬೇಸಿಕ್ ಡೀಟೇಲ್ಸ್ ತುಂಬಬೇಕು. ಎರಡನೇ ಸ್ಟೆಪ್ ದೊಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕು. ಮೂರನೇ ಸ್ಟೆಪ್ ದೊಳಗೆ ಪೋಸ್ಟ್ ಆಫೀಸ್ ಚಲನ್ ಅನ್ನು ಜನರೇಟ್ ಮಾಡಬೇಕು. ನಾಲ್ಕನೇ ಸ್ಟೆಪ್ ದೊಳಗೆ ಅಪ್ಲಿಕೇಶನ್ ಅನ್ನು ಪ್ರಿಂಟ್ ಮಾಡ್ಕೊಳ್ಳಬೇಕು. ಸ್ಟೆಪ್ 1 ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸೀರಿಯಲ್ ನಂಬರ್ 1 ರಲ್ಲಿ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತೀರಿ ಆ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ಉದಾಹರಣೆಗಾಗಿ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ನೀವು ಅಂತ ಅನ್ಕೊಳ್ರಿ. ಈ ರೀತಿ ಜೂನಿಯರ್ ಪವರ್ ಮ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2 ಇಲ್ಲಿ ನೋ ಅಂತಾನೆ ಕೊಡ್ರಿ ಸ್ನೇಹಿತರೆ. ಯಾಕಂದ್ರೆ ನೀವು ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಿ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರುವಂತ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಕ್ಕೆ ನೀವು ಎಲಿಜಿಬಲ್ ಇರಂಗಿಲ್ಲ. ಹಾಗಾಗಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೀರಿಯಲ್ ನಂಬರ್ 3A सेलेक्ट कंपनी फॉर नॉन कल्याण कर्नाटक रिजर्वेशन पोस्ट जूनियर पावर मैन ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ. ಅದರ ಯಾವ ಕಂಪನಿಯೊಳಗ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅಂತ ಇಲ್ಲಿ ಕೇಳಿರುವಂತದ್ದು. 6 ರೊಳಗ ಯಾವ ಕಂಪನಿಯೊಳಗ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಸ್ನೇಹಿತರೆ. ಈ ಸೆಲೆಕ್ಟ್ ಮಾಡೋದೇ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಮೊದಲು ನಿಮ್ಮದು ಕ್ಯಾಟಗರಿಗೆ ಎಲ್ಲಿ ಹುದ್ದೆಗಳು ಹೆಚ್ಚಿಗೆ ಮೀಸಲದವ ಅಂತ ಅದು ನಿಮಗೆ ಗೊತ್ತಿರಬೇಕು. ओके री अदर निम्गे गोत्ताद अंत अन्कोळ्तीनि नानु. ओके री नानु एनु माड्तीनि KPTCL अंत सेलेक्ट माड्कोळ्तीनि. KPTCL नल्लि खाली इरुवंत जूनियर पवर मैन हुद्देगळिगे नानु अर्जियन्न सल्लिस्तिरुवंतद्दु. नेक्स्ट सीरियल नंबर 4 रल्लि निम्मद हेसरु तुम्ब्रि. SSLC मार्क्स कार्ड ओळगे याव रीति अद सेम अदे रीति हेसरन्न इल्लि तुम्ब्रि. नेक्स्ट सीरियल नंबर 5 रल्लि निम्मद तंदे हेसरु तुम्ब्रि. इन केस विवाहित महिळेयरिद्रि अंतंद्रे पतिय हेसरु अथवा गंडन हेसरु कूड इल्लि ತುಂಬಬಹುದು. नेक्स्ट सीरियल नंबर 6 रल्लि निम्मदु डेट ऑफ बर्थ अन्न सेलेक्ट माड्कोळ्ळि. सीरियल नंबर 7 रल्लि SSLC द रजिस्ट्रेशन नंबर अन्न तुम्ब्रि. नेक्स्ट सीरियल नंबर 8 रल्लि इल्लि निम्मदु आधार कार्ड नंबर अन्न तुम्ब्रि. नेक्स्ट सीरियल नंबर 9 रिजर्वेशन कैटगरी अंद्रे निम्मदु यावुदु कैटगरी अद निमगे अप्लिकेबल ಆಗಿರತಕ್ಕಂತ कैटगरियन्न सेलेक्ट माड्कोळ्ळबेकु. जनरल कैटगरी अंत सेलेक्ट माड्कोळ्ळिरि अंत ತಿಳ್ಕೊಳ್ಳಿ ಸ್ನೇಹಿತರೆ. नेक्स्ट ಏನು ಆಪ್ಷನ್ ಕೇಳಂಗಿಲ್ಲ. ಓಕೆ ರೀ. इन केस ನೀವು 2A 2B 3A 3B ಇದು ಯಾವುದಾದರೂ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಏನಪ್ಪಾ ಅಂತಂದ್ರೆ ಐಡಿ ನಂಬರ್ ಕೇಳ್ತದೆ, ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳ್ತದೆ ಸ್ನೇಹಿತರೆ. ಈ 2A 2B 3A 3B ದರಿಗೆ ಕಾಸ್ಟ್ ಅಂಡ್ ಇನ್ಕಮ್ ಎರಡು ಸೇರಿ ಒಂದು ಸರ್ಟಿಫಿಕೇಟ್ ಬರ್ತದೆ. ಅದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಈ ಬಾಕ್ಸ್ ನಲ್ಲಿ ತುಂಬ್ರಿ. ಇನ್ ಕೇಸ್ ನೀವು SC ಕ್ಯಾಟಗರಿ ಅವರು ಇದ್ದೀರಿ ಅಂತ ತಿಳ್ಕೊಳ್ಳಿ. SC ಅಂತ ಸೆಲೆಕ್ಟ್ ಮಾಡಿದ ಮೇಲೆ SC ದವರಿಗೆ सेपरेट आगे कास्ट सर्टिफिकेट इरतद, सेपरेट आगे इनकम सर्टिफिकेट इरतद. इल्ली कास्ट सर्टिफिकेट नंबर अन्न तुम्बबेकु. ओके री. नानु एनु माड्तीनि इल्ली 2A कैटगरी अंत सेलेक्ट माड्तीनि. 2A कैटगरी अंत सेलेक्ट माडिद मेले इल्ली नानु आईडी नंबर तुम्बिकोळ्तीनि आमेले. ओके री. इल्ली क्याप्चा कोड एनदल्ल आ क्याप्चा कोड अन्न ई बाक्स नाग तुम्बि इल्ली नेक्स्ट मेले क्लिक माड्रि. नेक्स्ट मेले क्लिक माडिद तक्षण ई रीति एडिशनल इन्फॉर्मेशन ओपन आगताव्री. नोड्री ई ग्रामीण अभ्यर्थी, कन्नड माध्यम, योजना निराश्रित, अंगविकल, माजी सैनिक इवेल्ल रिजर्वेशन कोरबेकादरे ಅದಕ್ಕೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಆ ರಿಸರ್ವೇಷನ್ ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಬಹುದು. ಇನ್ ಕೇಸ್ ಆ ರಿಸರ್ವೇಷನ್ ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ಬ್ಲೈಂಡ್ಲಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೇ ಸೀರಿಯಲ್ ನಂಬರ್ 11 ಏನು ಕೇಳನ್ರಿ? ग्रामीण अभ्यर्थी सीरियल नंबर 12, कन्नड माध्यम सीरियल नंबर 13, योजना निराश्रित सीरियल नंबर 14, अंगविकल अभ्यर्थी सीरियल नंबर 15, माजी सैनिक अभ्यर्थी इवेल्ल रिजर्वेशन ಗೆ ಸಂಬಂಧಿಸಿದಂತ ಮಾಹಿತಿ ಸ್ನೇಹಿತರೆ. ಅವಕ್ಕೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ಗಳು ಇದ್ದು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಇಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೀರಿಯಲ್ ನಂಬರ್ 14 ರಲ್ಲಿ ಸ್ನೇಹಿತರೆ ಅಂಗವಿಕಲ ಅಭ್ಯರ್ಥಿಯ ರಿಸರ್ವೇಷನ್ ಅಥವಾ ಮೀಸಲಾತಿ ಯಾರು ತಗೊಳ್ಳಬಹುದು? ಯಾರಿಗೆ ಕಿವಿ ಕೇಳಿಸುವಂತ ಪ್ರಾಬ್ಲಮ್, ಹಿಯರಿಂಗ್ ಹ್ಯಾಂಡಿಕ್ಯಾಪ್ ಯಾರು ಇರ್ತಾರ ಅಂತವರು ಮಾತ್ರ ಈ ಅಂಗವಿಕಲ ಅಭ್ಯರ್ಥಿ ಮೀಸಲಾತಿಯನ್ನ ಕೋರಬಹುದು ಸ್ನೇಹಿತರೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತಂದ್ರೆ ಅಂಗವೈಕಲ್ಯತೆಯ ವಿವರ ಅಂತ ಕೇಳ್ತಾರೆ. ಅಂಗವೈಕಲ್ಯತೆ ವಿವರದೊಳಗೆ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಟ್ ಆಪ್ಷನ್ ಮಾತ್ರ ಇರುವಂತದ್ದು. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಅಂದ್ರ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಮಾತ್ರ ಈ ಹ್ಯಾಂಡಿಕ್ಯಾಪ್ಟ್ ಗೆ ಸಂಬಂಧಿಸಿದಂತ ಮೀಸಲಾತಿಯನ್ನ ತಗೊಳ್ಳಬಹುದು ಸ್ನೇಹಿತರೆ. ಈ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಟ್ ಯಾರು ಇರೋದಿಲ್ಲೋ ಅವರು ಅಂಗವಿಕಲ ಅಭ್ಯರ್ಥಿ ಅಂತ ಹೇಳಿ ಮೀಸಲಾತಿ ತಗೊಳ್ಳಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 16 ಇದು ಏಜ್ ರಿಲ್ಯಾಕ್ಸೇಷನ್ ಬೇಕೇನೋ ನಿಮಗೆ ಅಂತ ಕೇಳ್ತಾ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಎಲ್ಲರಿಗೂ ಸಿಗುವುದಿಲ್ಲ ಸ್ನೇಹಿತರೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ ಸ್ನೇಹಿತರೆ. एज रिलैक्सेशन यार्यारिगे सिगुत्तदे अंगविकल अभ्यर्थिगे माजी सैनिक अभ्यर्थिगे आमेले विधवे महिळेगे ಈ ಮೂರು ಕ್ಯಾಟಗರಿಯವರಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತದೆ। ಈ ಮೂರು ಕ್ಯಾಟಗರಿಯವರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗುವುದಿಲ್ಲ ಸ್ನೇಹಿತರೆ। ಅಂತ ಸಂದರ್ಭದಲ್ಲಿ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ। ನೆಕ್ಸ್ಟ್ ಸೀರಿಯಲ್ ನಂಬರ್ 17 ರಲ್ಲಿ ಏನು ತುಂಬುವಂತ ಅವಶ್ಯಕತೆ ಇಲ್ಲ। ನೆಕ್ಸ್ಟ್ ಸೀರಿಯಲ್ ನಂಬರ್ 18 KPTCL ಅಥವಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಅಥವಾ ಸ್ಟೇಟ್ ಗವರ್ನಮೆಂಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಖಾಯಂ ಹುದ್ದೆ ಏನಾದರೂ ಒಂದಿರಿ ಅನ್ನುವಂತ ಕೇಳಿರುವಂತದ್ದು ಸ್ನೇಹಿತರೆ। ಇದರರ್ಥ ಈಗಾಗಲೇ ನೀವು ಏನಾದರೂ ಗವರ್ನಮೆಂಟ್ ನೌಕರಿ ಒಳಗೆ ಅದಿರೇನು ಅಂತ ಕೇಳಿರುವಂತದ್ದು ಸ್ನೇಹಿತರೆ। ಗವರ್ನಮೆಂಟ್ ನೌಕರಸ್ಥರ ಆದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ। ನೆಕ್ಸ್ಟ್ ಸೀರಿಯಲ್ ನಂಬರ್ 19 ಇಲ್ಲಿ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಸ್ನೇಹಿತರೆ। ಕ್ವಾಲಿಫಿಕೇಶನ್ ದೊಳಗೆ ನೋಡಿ ಸ್ನೇಹಿತರೆ, SSLC ಆಮೇಲೆ 10th CBSE 10th ICSE ಅಂತ ಮೂರು ಬೋರ್ಡ್ಗಳು ಕಾಣ್ತಾವ। ಸ್ಟೇಟ್ ಬೋರ್ಡ್ ನಾಗ ಯಾರು ಪಾಸ್ ಆಗಿರ್ತಿರೋ ಅವರು SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ। CBSE बोर्ड इंदा यार 10ने पास आगिर्तिरो एरडने ऑप्शन सेलेक्ट माड्कोळ्ळि। ICSE बोर्ड इंदा यार 10ने तरगति पास आगिर्तिरो मूरने ऑप्शन अन्न सेलेक्ट माड्कोळ्ळि। इल्ली निमगे अप्लिकेबल आगिरतक्कंत क्वालिफिकेशन डिटेल्स अन्न सेलेक्ट माड्कोळ्ळि। उदाहरणेगागि स्टेट बोर्ड इंदा SSLC पास आगिरि अंत अंद्कोंडु नानु SSLC अंत सेलेक्ट माड्कोळ्ळुत्तीनि स्नेहितरे। नेक्स्ट सीरियल नंबर 20 इल्ली SSLC गे संबंधिसिदंगे पर्सेंटेज आमेले CGPA अंत सेलेक्ट माड्कोळ्ळಬೇಕಾಗುತ್ತದೆ ಸ್ನೇಹಿತರೆ। यार्द अंकपट्टी मार्क्स और पर्सेंटेज अंत सेलेक्ट माड्कोळ्ळि। यार्द अंकपट्टी ग्रेड पॉइंट्स और CGPA अंत सेलेक्ट माड्कोळ्ळि। इल्ली पर्सेंटेज अंत सेलेक्ट माड्कोंड मेले SSLC ಒಳಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರಿ ಆ ತಗೊಂಡಿರತಕ್ಕಂತ ಅಂಕಗಳನ್ನ ಇಲ್ಲಿ ತುಂಬಬೇಕು। SSLC ಒಟ್ಟಾರೆ ಎಷ್ಟು ಮಾರ್ಕ್ಸ್ ಇಂದ ಎಕ್ಸಾಮ್ ಇತ್ತು ಆ ಟೋಟಲ್ ಮಾರ್ಕ್ಸ್ ಅನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ। ಇನ್ ಕೇಸ್ CGPA ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಸೇಮ್ ಸ್ನೇಹಿತರೆ। ಒಟ್ಟು CGPA ಒಳಗೆ ಎಷ್ಟು CGPA ನೀವು ತಗೊಂಡ್ರಿ ಆ ತಗೊಂಡಿರತಕ್ಕಂತ CGPA ಇಲ್ಲಿ ತುಂಬಬೇಕು। ಆಮೇಲೆ ಒಟ್ಟು ಎಷ್ಟು CGPA ದ ಎಕ್ಸಾಮ್ ಇತ್ತು ಅಂತ ಎರಡನೇ ಓವರಾಲ್ ಮಾರ್ಕ್ಸ್ ಒಳಗೆ ತುಂಬಬೇಕು ಸ್ನೇಹಿತರೆ। ಇದಾದ ಮೇಲೆ ನೆಕ್ಸ್ಟ್ ಸೀರಿಯಲ್ ನಂಬರ್ 21 ಖಾಯಂ ವಿಳಾಸ ಅಥವಾ ಪರ್ಮನೆಂಟ್ ಅಡ್ರೆಸ್। ಈ ಪರ್ಮನೆಂಟ್ ಅಡ್ರೆಸ್ ನಲ್ಲಿ ಇಲ್ಲಿ ವಿಳಾಸವನ್ನ ತುಂಬಬೇಕು ಸ್ನೇಹಿತರೆ। ನಿಮ್ಮ ಹೆಸರು, ತಂದೆ ಹೆಸರು, ಆಮೇಲೆ ಎಟ್ ಪೋಸ್ಟ್ ಇಲ್ಲೆಲ್ಲವನ್ನ ಈ ಬಾಕ್ಸ್ ನಲ್ಲಿ ತುಂಬ್ರಿ। ನೆಕ್ಸ್ಟ್ ಇಲ್ಲಿ ತಾಲೂಕನ್ನ ತುಂಬ್ರಿ, ನಿಮ್ಮದು ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ, ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಅನ್ನು ತುಂಬ್ರಿ ಸ್ನೇಹಿತರೆ। ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ತುಂಬ್ರಿ, ಇಲ್ಲಿ ನಿಮ್ಮದು ಇಮೇಲ್ ID ತುಂಬ್ರಿ। ಇದಾದ ಮೇಲೆ ಇಲ್ಲಿ ನಿಮ್ಮದು ಊರಿಗೆ ಹತ್ತಿರವಿರತಕ್ಕಂತ ಪೊಲೀಸ್ ಸ್ಟೇಷನ್ ಯಾವುದು ಆ ಪೊಲೀಸ್ ಸ್ಟೇಷನ್ ಹೆಸರನ್ನ ಇಲ್ಲಿ ತುಂಬ್ರಿ ಸ್ನೇಹಿತರೆ। ನೆಕ್ಸ್ಟ್ ಸೀರಿಯಲ್ ನಂಬರ್ 22 ಅಲ್ಲಿ ಫಸ್ಟ್ ಗೆ ನೀವು ಜೂನಿಯರ್ ಪವರ್ ಮ್ಯಾನ್ ಹುದ್ದೆ ಆಯ್ಕೆ ಮಾಡ್ಕೊಂಡಿದ್ರಿ ಸ್ನೇಹಿತರೆ। ಅದಕ್ಕಾಗಿ ಇಲ್ಲಿ ಏನು ಕೇಳೋಣ, ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿ ಏನು ಅಂತ ಇಲ್ಲಿ ಕೇಳಿರುವಂತದ್ದು। ನೀವು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗೂ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ। ಇದರಿಂದ ಏನಾಗ್ತದ, ಜೂನಿಯರ್ ಪವರ್ ಮ್ಯಾನ್ ಆಮೇಲೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಎರಡೂ ಹುದ್ದೆಗಳಿಗೆ ಒಂದೇ ಅಪ್ಲಿಕೇಶನ್ ಮೂಲಕ ಅಪ್ಲೈ ಮಾಡಿದಂಗೆ ಆಗ್ತದೆ ಸ್ನೇಹಿತರೆ, ಅರ್ಜಿ ಸಲ್ಲಿಸಿದಂಗೆ ಆಗ್ತದೆ। ಓಕೆ ರೀ, ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ। ನೆಕ್ಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿದ ಮೀಸಲಾತಿ ತಗೊಳ್ಳಕ್ಕೆ ನಿಮಗೆ ಬರುವುದಿಲ್ಲ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ। ಆಮೇಲೆ ಇಲ್ಲಿ KPTCL ಒಂದ ಕಾಣ್ತದ, KPTCL ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ। ಯಾಕಂದ್ರೆ ಈ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳು KPTCL ನಲ್ಲಿ ಮಾತ್ರ ಖಾಲಿ ಇರುವಂತದ್ದು। ಈ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಈ ಹುದ್ದೆಗಳು ಖಾಲಿ ಇಲ್ಲ, ಹಾಗಾಗಿ ಇಲ್ಲಿ KPTCL ಅಂತ ಮಾತ್ರ ತೋರಿಸ್ತದ। ಆ KPTCL ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ। ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಕಾಣ್ತದ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ। ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ತುಂಬಿರಿ ಅದೆಲ್ಲ ಪ್ರಿವ್ಯೂ ಆಗ್ತದೆ ಸ್ನೇಹಿತರೆ, ಒಮ್ಮೆ ಕಾಣ್ತಿರ್ತದ। ಪ್ರತಿಯೊಂದನ್ನ ಚೆಕ್ ಮಾಡ್ರಿ, ತುಂಬಿರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಅದ ಇಲ್ಲ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ। ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ। ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ। ಅಂದ್ರೆ ಒಮ್ಮೆ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿಯ ಅಪ್ಲಿಕೇಶನ್ ದೊಳಗೆ ಚೇಂಜಸ್ ಮಾಡಕ್ಕೆ ಬರುವುದಿಲ್ಲ ಅಂತ ಕಿಶಿಂದ ಹೇಳಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ। ಓಕೆ ಮೇಲೆ ಕ್ಲಿಕ್ ಮಾಡ್ರಿ, ಅಪ್ಲಿಕೇಶನ್ ID ಮೊಬೈಲ್ ನಂಬರ್ಗೆ ಸೆಂಡ್ ಮಾಡಿರ್ತಕ್ಕಂಥದ್ದು ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ। ಓಕೆ ಮೇಲೆ ಕ್ಲಿಕ್ ಮಾಡ್ರಿ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ 2 ಅಪ್ಲಿಕೇಶನ್ ID ಬರ್ತಾವ್ರಿ। ಅದೇ ರೀತಿ ಇಲ್ಲಿ ಡಿಸ್ಪ್ಲೇನು ಕೂಡ ಆಗಿರ್ತದೆ ನೋಡ್ರಿ, 2 ಅಪ್ಲಿಕೇಶನ್ ID ಡಿಸ್ಪ್ಲೇ ಆಗಿರ್ತದ। ಈ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದನ್ನ ಸ್ಕ್ರೀನ್ ಶಾಟ್ ತಕೊಂಡು ಪ್ರಿಂಟ್ ತಕೊಳ್ರಿ ಸ್ನೇಹಿತರೆ, ಯಾಕಂತಂದ್ರೆ ಒಮ್ಮೊಮ್ಮೆ ಏನಂದ್ರೆ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಮೆಸೇಜ್ ಡಿಲೀಟ್ ಆಗುವಂತ ಚಾನ್ಸಸ್ ಇರ್ತದೆ, ಹಾಗಾಗಿ ಈ ಸ್ಕ್ರೀನ್ ಶಾಟ್ ಪ್ರಿಂಟ್ ತಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ। ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಸ್ಟೆಪ್ 2 ಅಂತ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಸ್ಟೆಪ್ 2 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ। ಆಗಲೇ ಏನು ಎರಡು ಅಪ್ಲಿಕೇಶನ್ ಐಡಿ ಬಂದಿರ್ತಾವಲ್ರಿ ಅದರೊಳಗಿಂದ ಯಾವುದಾದರೂ ಒಂದು ಅಪ್ಲಿಕೇಶನ್ ಐಡಿ ಡೀಟೇಲ್ಸ್ ಅನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಅಂದ್ರೆ ಎರಡು ಅಪ್ಲಿಕೇಶನ್ ಐಡಿ ಒಳಗೆ ಯಾವುದಾದರೂ ಒಂದರದ ಅಪ್ಲಿಕೇಶನ್ ಐಡಿ ಅನ್ನು ಇಲ್ಲಿ ತುಂಬ್ರಿ. ಆಮೇಲೆ ಡೇಟಾ ಪರ್ತ್ ತುಂಬ್ರಿ. ಈ ಕ್ಯಾಪ್ಚಾ ಕೋಡ್ ಏನು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ ನಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಫೋಟೋ ಅಪ್ಲೋಡ್ ಮಾಡೋದು ನೋಡೋದಾದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಆಪ್ಷನ್ಸ್ ಬರ್ತಾವ. ಇಲ್ಲಿ ಮೀಡಿಯಾ ಪಿಕ್ಕರ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಮೂರು ಗೆರ ಬರ್ತಲ್ರಿ, ಮೂರು ಗೆರದ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಒಳಗೆ ಇರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ ಸ್ನೇಹಿತರೆ. ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅದ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ನಾನು KPTCL ಅಂತ ಒಂದು ಫೋಲ್ಡರ್ ಮಾಡಿದ್ದೀನಿ ಸ್ನೇಹಿತರೆ. ಈ ಫೋಲ್ಡರ್ನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಇರೋದ್ರಿಂದ ಆ ಫೋಲ್ಡರನ್ನು ಓಪನ್ ಮಾಡ್ತೀನಿ. ಫೋಲ್ಡರ್ ಓಪನ್ ಮಾಡಿದ ಮೇಲೆ ನಿಮ್ಮದು ಫೋಟೋ ಕಾಣ್ತಿರ್ತದೆ, ಅದು ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮದು ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನಾಯ್ತು ಸ್ನೇಹಿತರೆ, ಇಂಪೋರ್ಟ್ ಆಯಿತು. ಇಲ್ಲಿ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಫೋಟೋ ಕಾಣಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಕೂಡ ಸೇಮ್ ಸ್ನೇಹಿತರೆ. ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಿರ್ತದ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೂರು ಗೆರದ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅದಾನೋ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ಸಿಗ್ನೇಚರ್ ಕಾಣ್ತಿರ್ತದ, ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ. ಸಿಗ್ನೇಚರ್ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸಿಗ್ನೇಚರ್ ಕೂಡ ಕಾಣಬೇಕು ಸ್ನೇಹಿತರೆ. ಇವೆರಡು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಸ್ಟೆಪ್ 3 ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಎರಡು ಅಪ್ಲಿಕೇಶನ್ ಐ ಡಿ ಜನರೇಟ್ ಆಗಿರ್ತಾವಲ್ರಿ, ಎರಡೂ ಅಪ್ಲಿಕೇಶನ್ ಐ ಡಿ ಹಾಕಿಲ್ಲಿ ಎರಡು ಬಾರಿ ಈ ಸೈನ್ ಏನಪ್ಪ ಅಂದ್ರೆ ವೆರಿಫೈಡ್ ಮಾಡಬೇಕು. ಅದೇ ರೀತಿ ಎರಡು ಪೋಸ್ಟ್ ಆಫೀಸ್ ಚಲನನ್ನು ಜನರೇಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ ಐ ಡಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಪೋಸ್ಟ್ ಆಫೀಸ್ ಚಲನನ್ನು ಜನರೇಟ್ ಮಾಡ್ಕೊಳ್ಬೇಕು ರೀ. ಮೊದಲು ಒಂದು ಅಪ್ಲಿಕೇಶನ್ ಐ ಡಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಈ ಸೈನ್ ಮಾಡಬೇಕು, ಯಾವ ರೀತಿ ಪೋಸ್ಟ್ ಆಫೀಸ್ ಚಲನನ್ನು ಜನರೇಟ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಅಪ್ಲಿಕೇಶನ್ ಐ ಡಿ ಹಾಕಿಗೆಸಿಂದ ಈ ಸೈನನ್ನು ವೆರಿಫೈ ಮಾಡಿರಿ. ಅದೇ ರೀತಿ ಪೋಸ್ಟ್ ಆಫೀಸ್ ಚಲನ್ ಕೂಡ ಜನರೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಜನರೇಟ್ ಚಲನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಐ ಡಿ ಕೇಳ್ತದೆ. ಇಲ್ಲಿ ಅಪ್ಲಿಕೇಶನ್ ಐ ಡಿ ತುಂಬ್ರಿ. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಡ್ರಿ. ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ನಿಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತದ್ರಿ. ಡೌನ್ಲೋಡ್ ಆಗಿರೋ ಅಪ್ಲಿಕೇಶನನ್ನು ಒಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ. ಅಂದರೆ ಫೋಟೋ ಮತ್ತು ಸಿಗ್ನೇಚರ್ ಕರೆಕ್ಟ್ ಅಪ್ಲೋಡ್ ಆಗ್ಯಾದಿಲ್ಲ ಅಂತ ಒಮ್ಮೆ ಅಬ್ಸರ್ವ್ ಮಾಡಿರಿ ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಫಾರ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಫುಲ್ಲು ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ಬಾಕ್ಸ್ ಕಾಣುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಅದೇ ರೀತಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಆಧಾರ್ ಕಾರ್ಡ್ ನಂಬರ್ ತುಂಬಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರ್ತದೆ. ಆ ಒ ಟಿ ಪಿಯನ್ನು ಈ ಬಾಕ್ಸ್ನಾಗ ತುಂಬಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ಆಧಾರ್ನಾಗ ಯಾವ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇರ್ತದಲ್ರಿ, ಆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರ್ತದ್ರಿ. ಓಕೆ ರೀ. ಆ ಒ ಟಿ ಪಿಯನ್ನು ಈ ಬಾಕ್ಸ್ನಾಗ ತುಂಬಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಅಪೇರ್ ಆಗ್ತಾ ಇದೆ ಸ್ನೇಹಿತರೆ. ಆ್ಯಕ್ಚುಲಿ ಈ ಸೈನ್ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ಬರಬೇಕು. ಏನ್ರಿ, ಈ ಸೈನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರಬೇಕು. ವೆರಿಫೈಡ್ ಅಂತ ಬರಬೇಕು. ಆಮೇಲೆ ಇಲ್ಲಿ ಜನರೇಟ್ ಪೋಸ್ಟ್ ಆಫೀಸ್ ಚಲನ್ ಅಂತ ಒಂದು ಆಪ್ಷನ್ ಬರ್ತದ್ರಿ. ಜನರೇಟ್ ಪೋಸ್ಟ್ ಆಫೀಸ್ ಚಲನ್ ಅಂತ ಒಂದು ಆಪ್ಷನ್ ಬರ್ತದ. ಈ ಜನರೇಟ್ ಪೋಸ್ಟ್ ಆಫೀಸ್ ಚಲನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಪೋಸ್ಟ್ ಆಫೀಸ್ ಚಲನ್ ಏನಾಗ್ತದ್ರಿ ಸ್ನೇಹಿತರೆ, ಜನರೇಟ್ ಆಗ್ತದ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಚಲನ್ ಡೌನ್ಲೋಡ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಸ್ಟೆಪ್ 3ಗೆ ಸಂಬಂಧಿಸಿದಂಗೆ ಒಂದು ಅಪ್ಲಿಕೇಶನ್ ಐ ಡಿ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ. ಸೇಮ್ ಪ್ರೋಸೆಸ್ ಏನಂದ್ರೆ ಇನ್ನೂ ಒಂದು ಅಪ್ಲಿಕೇಶನ್ ಐ ಡಿಗೂ ಕೂಡ ಫಾಲೋ ಮಾಡ್ಬೇಕು ಸ್ನೇಹಿತರೆ. ಅಂದ್ರೆ ಮತ್ತೊಮ್ಮೆ ಸ್ಟೆಪ್ 3 ಮೇಲೆ ಕ್ಲಿಕ್ ಮಾಡಿರಿ. ಸ್ಟೆಪ್ 3 ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ವೆರಿಫೈಡ್ ಮಾಡಿರಿ. ಮತ್ತೊಮ್ಮೆ ಇನ್ನೂ ಒಂದು ಅಪ್ಲಿಕೇಶನ್ ಐ ಡಿಗೆ ಸಂಬಂಧಿಸಿದಂಗೆ ಇನ್ನೂ ಒಂದು ಪೋಸ್ಟ್ ಆಫೀಸ್ ಚಲನನ್ನು ಜನರೇಟ್ ಮಾಡಿಕೊಡ್ರಿ. ಎರಡು ಪೋಸ್ಟ್ ಆಫೀಸ್ ಚಲನ್ ಜನರೇಟ್ ಆದಮೇಲೆ ನಿಮ್ದು ನಿಯರೆಸ್ಟ್ ಇರ್ತಕ್ಕಂಥ ಪೋಸ್ಟ್ ಆಫೀಸಿಗೆ ಹೋಗಿ ಆ ಎರಡು ಚಲನ್ಗಳನ್ನು ಕೊಟ್ಟು ಅಪ್ಲಿಕೇಶನ್ ಫೀ ತುಂಬಿದ್ರಿ ಅಂತ ತಿಳ್ಕೊಂಡ್ರೆ ಅವರ ಅಪ್ಲಿಕೇಶನ್ ಫೀ ತುಂಬಿಕೊಂಡು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರ. ಆ ಅಕ್ನಾಲೇಜ್ಮೆಂಟ್ ಈ ನೇಮಕಾತಿ ಅಂತ ಮುಗಿಯೋ ತನಕ ನಿಮ್ಮ ಕಡೆ ಇರಬೇಕು. ನೆಕ್ಸ್ಟ್ ಇದಾದ ಮೇಲೆ ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ 48 ತಾಸು ವೇಟ್ ಮಾಡ್ರಿ ಸ್ನೇಹಿತರೆ. ವೇಟ್ ಮಾಡಿ ಮತ್ತೊಮ್ಮೆ ಹೋಮ್ ಪೇಜಿಗೆ ಬನ್ನಿ. ಮತ್ತೊಮ್ಮೆ ಹೋಮ್ ಪೇಜಿಗೆ ಬಂದು ಇಲ್ಲಿ ಸ್ಟೆಪ್ 4ನೇದು ಐತೆ ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಅನ್ನು ಪ್ರಿಂಟ್ ಹಾಕೊಳ್ಳಿ ಸ್ನೇಹಿತರೆ. ಪ್ರಿಂಟ್ ಯಾವ ರೀತಿ ಹಾಕೊಳ್ಳೋದ್ರಿ, ಈ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ಐ ಡಿ ತುಂಬ್ರಿ, ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಈ ಕ್ಯಾಪ್ಚಾ ಕೋಡ್ ಈ ಬಾಕ್ಸ್ನಾಗ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಒಂದು ಆಪ್ಷನ್ ಇರ್ತದೆ ಸ್ನೇಹಿತರೆ. ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕ್ಕೊಂಡು ನೇಮಕಾತಿ ಹಂತ ಮುಗಿಯೋ ತನಕ ನಿಮ್ಮ ಕಡೆ ಇಟ್ಕೊಳ್ಳಿ ಸ್ನೇಹಿತರೆ. ಈ ಸ್ಟೆಪ್ 4ರಲ್ಲಿಯೂ ಕೂಡ ಸೇಮ್ ಸ್ನೇಹಿತರೆ, ಸಪ್ರೇಟ್ ಅಪ್ಲಿಕೇಶನ್ ಐಡಿಗೆ ಸಪ್ರೇಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕೊಳ್ಬೇಕ್ರಿ. ಓಕೆ ರೀ, ಇದಿಷ್ಟು ಈ KPTCL ನಲ್ಲಿ ನಾವು ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.